ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರ ವಿರೋಧ ಇದೆ. ನಮ್ಮ ಸಚಿವರು ಏನಿದ್ದಾರೆ, ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಏನು, ಅವರ ಕೆಲಸ ಕಾರ್ಯಗಳೇನು, ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ತಗೊಂಡಿಲ್ಲ. ನಮ್ಮ ರಾಜ್ಯ ನಾಯಕರನ್ನು ಕೂಡ ಕರೆದು ಒಂದು ಸಭೆಯನ್ನು ಕರೆದಿಲ್ಲ. ಏಕಾಏಕಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಿದ್ದಾರೆ, ಅದನ್ನು ಕೂಡಲೇ ರದ್ದು ಮಾಡಬೇಕು. ರೂಢಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣವನ್ನು ಇವತ್ತು ರೂಢಿಗತವಾಗಿ ಮಾಡ್ಕೊಂಡು ಬಂದಿರೋದು ಎಲ್ ಕೆ ಜಿ ಯು ಕೆ ಜಿ ಅಂತೇಳಿ. ಅದೇ ಶಿಕ್ಷಣವನ್ನು 1975 ನಾವು 5 ಸೇವೆಗಳು ಮತ್ತು ಉದ್ದೇಶಗಳನ್ನು ಸಸೂತ್ರವಾಗಿ ಅಷ್ಟು ಪರ್ಫೆಕ್ಟಾಗಿಯೇ ನಾವು ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿದ್ದೇವೆ. ಕಾರ್ಯಕರ್ತೆ ಮತ್ತು ಸಹಾಯಕಿಯರು, ನಾವು ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಈ ಕೆಲಸ ಮಾಡುವಲ್ಲಿ ತುಂಬ ಸಶಕ್ತರಾಗಿದ್ದೇವೆ. ಈ ಎಲ್ ಕೆ ಜಿ ಯು ಕೆ ಜಿ ಕೇಂದ್ರಗಳನ್ನು ಅಂಗನವಾಡಿ ಕೇಂದ್ರದಲ್ಲಿಯೇ ನಡೆಸಬೇಕು. ಇದರಿಂದ ಸರ್ಕಾರಕ್ಕೂ ಹೆಚ್ಚಿನ ಹೊರೆ ಆಗಲ್ಲ. 3 ವರ್ಷದ ಮಕ್ಕಳು ಅಲ್ಲಿಗೆ ಹೋದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮಕ್ಕಳಿದ್ದಂಗೆ ಆಗ್ತಾರೆ. ನಾವೇನು ಮಾಡೋದಲ್ಲಿ, ಮಕ್ಕಳಿಲ್ಲ ಅಂದರೆ ನಮಗೆ ಕೆಲಸ ಇಲ್ಲ. ಹಂತಂತವಾಗಿ ಏನು ಮಾಡ್ತೀರಿ, ನಿಮಗೆ ಸ್ಟ್ರೆಂತ್ ಇಲ್ಲ, ನೀವು ಮನೆಗೆ ಹೋಗ್ರಮ್ಮ, ಕೆಲಸ ಇಲ್ಲ. ಇದೇ ನಮಗೆ ಮಾಡೋದು. ನಾವು 3 ಬೇಡಿಕೆ ಇಟ್ಕೊಂಡಿದ್ದೀವಿ ಎಲ್ ಕೆ ಜಿ ಯು ಕೆ ಜಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ. ಆಗೋವರೆಗೂ ನಾವು ಈ ಸ್ಥಳ ಬಿಟ್ಟು ಎದ್ದೋಳೋದಿಲ್ಲ. ಲಕ್ಷ್ಮೀ ಮೇಡಮ್ಮರು ಈ ಸ್ಥಳಕ್ಕೆ ಬರಲೇಬೇಕು. ಬರದೇ ಇದ್ದರೆ ಹೋರಾಟ ನಮ್ದು ಎಂದಿದ್ರು ಹೋರಾಟ ನಾವು ಕೈ ಬಿಡೋಂಗಿಲ್ಲ. ನಮ್ದು ಯಾರದೇ ಪ್ರಾಣ ಹೋದ್ರೂ ನಾವು ಎದ್ದೋಳೋದಿಲ್ಲ ಅಂತ ನಮಗೆ ಯಾರಿಗೇನಾದರೂ ಅವರೇ ಜವಾಬ್ದಾರಿ ಒತ್ಕೋಬೇಕು. ನಾಳೆ ಏನಾದರೂ ಇವತ್ತೇನಾದರೂ ಅವ್ರಿಗೂ ನಮಗೆ ಒಪ್ಪಿಗೆ ಕೊಡಲಿಲ್ಲ ಅಂದರೆ ವಿಧಾನಸೌಧ ನಾವು ಮುತ್ತಿಗೆ ಹಾಕೋಕ್ಕೂ ರೆಡಿ ಇದ್ದೀವಿ. ಈಗ ಎಲ್ ಕೆ ಜಿ ಯು ಕೆ ಜಿ ಕಲಿಸೋಷ್ಟು ನಾವು 10th ಆಗಿರ್ಬೋದು, 7th ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಕಲಿಸೋಷ್ಟು ಶಕ್ತಿ ನಮ್ಮಲ್ಲಿ ದೇವರು ಕೊಟ್ಟಿದ್ದಾನೆ. ಅದು ಅನುಭೋಗ ನಮಗೈತಿ. ಶಾಲಾ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ಬೇಕಂತೇಳಿ, ಆಮೇಲೆ ನಂತರ ಎಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಇದು ಯಾವುದೇ ಅಥವಾ ಸ್ಟಾರ್ಟಿಂಗು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಒತ್ತಡವನ್ನು ಸರ್ಕಾರ ಮಾಡುತ್ತಾ, ಸರ್ಕಾರ ಮಾಡಿದರೂ ನಾವು ಎಲ್ಲದಕ್ಕೂ ಏನೇ ಕೆಲಸ ಹೇಳಿದರೂ ನಾವು ಸರ್ಕಾರದವರಿಗೆ ಏನೂ ಇದು ಮಾಡಲಾರ್ದ ನಾವು ಕೆಲಸ ಮಾಡ್ತಾನೆ ಬಂದೀವಿ. ಈ ಸಿ ಸಿ ಡಿ ಆದರೂ ನಮ್ಗೆ ಕಲ್ಯಾಣ ಕರ್ನಾಟಕದವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ರು. ಆದ ಕಾರಣ ನಾವೆಲ್ಲ ಕೆಲಸ ಮಾಡೀವಿ. ಈಗ ಎಲ್ ಕೆ ಜಿ ಯು ಕೆ ಜಿ ನಮ್ಮ ಅಂಗನವಾಡಿಗೆ ಕೊಡಬೇಕೆಂದು ತಮ್ಮ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇವೆ. ಏನು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳನ್ನು ತಾವು ತೆರೀಬೇಕಂತ ಹೇಳಿ ಸಿದ್ಧತೆಯಲ್ಲಿದ್ದೀರಿ, ಅದನ್ನು ಕೂಡಲೇ ನಿಲ್ಲಿಸಬೇಕು. ರಾಜ್ಯ ಸರ್ಕಾರ ಅದನ್ನು ಕೂಡಲೇ ನಿಲ್ಲಿಸಬೇಕು. ನಿಲ್ಲಿಸದೆ ಹೋಗಿದ್ದಕ್ಕೆ ಈ ಹೋರಾಟ, ಯಾಕಂದರೆ ಏಕದಮ್ ನಾವು ಬೆಂಗಳೂರಿಗೆ ಹೋರಾಟಕ್ಕೆ ಬಂದಿಲ್ಲ. ಕಳೆದ 3 ಅವರಿಗೆ ಹಲವಾರು ಎಲ್ಲ ವರ್ಗದ ಅಧಿಕಾರಿಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಧಾನ ಕಾರ್ಯದರ್ಶಿಗಳು, ಡೈರೆಕ್ಟ್ರು, ಉಪನಿರ್ದೇಶಕರು, ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಹೀಗೆ ಎಲ್ಲರಿಗೂ ಕೂಡ ಮನವಿನ ಕೊಟ್ಟು ಬೆಂಗಳೂರಿಗೆ ಬರ್ತಕ್ಕಂಥದ್ದನ್ನು ತಡೀರಿ, ನಮ್ಮನ್ನು ಕರೆದು ಮಾತಾಡಿ ಅಂತ ಹಲವಾರು ಮನವಿಗಳನ್ನು ಕೊಟ್ಟರು ಕೂಡ ಮನವಿಯನ್ನು ತಿರಸ್ಕಾರ ಮಾಡಿ ಇವತ್ತು ಹೋರಾಟಕ್ಕೆ ಹಚ್ಚಿರೋರು. ಇದಕ್ಕೆ ಕಾರಣ ಸರ್ಕಾರ. ಕನಿಷ್ಠ 70-77 ಜನ ಇದ್ದೀವಿ ನಾವು ಇಡೀ ಕರ್ನಾಟಕದಲ್ಲಿ, ರಾಜ್ಯ ದೇಶಕ್ಕೆ ಹೋಲಿಸ್ಕೊಂಡು ತುಂಬ ಜನ ಇದ್ದೀವಿ ನಾವು. 29 ಲಕ್ಷ ಕಾರ್ಯಕರ್ತರು ಇದ್ದೀವಿ ನಾವು ದೇಶಕ್ಕೆ. ನಮ್ಮನ್ನು ಯಾಕೆ ಈ ರೀತಿ ಸರ್ಕಾರ ಎಲ್ಲ ಸರ್ಕಾರಗಳು ಶೋಷಣೆಯನ್ನು ಮಾಡ್ತಾರೆ? ಎಲ್ಲ ಇಲಾಖೆಗಿಂತಲೇ ಹೆಚ್ಚಿನ ಕೆಲಸವನ್ನು ನಮ್ಮಲ್ಲಿ ಕೆಲಸ ಮಾಡಿಸ್ಕೊತಾರೆ. ಗ್ರಾಮೀಣ ಮಟ್ಟಕ್ಕೆ ಬಂದರೆ ಯಾವ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಮಾಹಿತಿಗಳು ಎಲ್ಲ ಇಲಾಖೆ ಎಲ್ಲ ಮಾಹಿತಿಗಳು ಕೂಡ ನಮ್ಮ ಕಾರ್ಯಕರ್ತರು ಕೊಡ್ತಾವೆ. ಜನಸಂಖ್ಯೆ ಇರ್ಬೋದು, ಆರೋಗ್ಯ ಇಲಾಖೆ ಕೆಲಸ ಇರ್ಬೋದು, ಒಂದು ಸಾರ್ವಜನಿಕ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮುಂಚೂಣಿಯಲ್ಲಿರ್ತಾರೆ. ಎಲ್ಲದಕ್ಕೂ ನಮ್ಮ ಕಾರ್ಯಕರ್ತರು ಬೇಕು. ಆದರೆ ನಮ್ಮ ಬೇಡಿಕೆಗಳು ಈಡೇರಿಸುವಲ್ಲಿ ಎಲ್ಲ ಸರ್ಕಾರಗಳು ಕೂಡ ನಮ್ಮನ್ನು ಮಲ್ತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಒಳ್ಳೆಯ ಒಂದು ಉತ್ತಮ ತರಬೇತಿ ಕೊಡಬೇಕು, ಜೊತೆಗೆ ಪಾಠೋಪಕರಣಗಳು ಪೀಠೋಪಕರಣಗಳನ್ನು ಕೊಟ್ಟು ಅವರಿಗೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕಿಂತ ಒಂದು ಪಟ್ಟು ಮೇಲಾಗಿ ಹೇಳ್ತು ನಾವು ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಮಕ್ಕಳಿಗೆ ಪಾಠೋಪಕರಣಗಳ ಮುಖಾಂತರ ಚಟುವಟಿಕೆ ಮುಖಾಂತರ ಅವರನ್ನು ಉತ್ತಮವಾದ ಒಂದು ಏನು ಉತ್ತಮವಾದ ಒಂದು ತಳಪಾಯವನ್ನು ಹಾಕಿ ನಾವು ಮುಂದೆ ಪ್ರಾಥಮಿಕ ಶಾಲೆಗೆ ಕಳಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಹಾಗೆ ಬದ್ಧರಾಗೂ ಕೂಡ ಇದ್ದೀವಿ. ದಯಮಾಡಿ ನಮ್ಮ ಸಚಿವ ಮೇಡಮರವರು ಇದನ್ನು ವಾಪಸ್ ತಗೊಂಡು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅನ್ಯಾಯ ಆಗದ ರೀತಿ ನೋಡ್ಕೋಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ 7 ಜಿಲ್ಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿನ ಅಂಗನವಾಡಿ ಕೇಂದ್ರದಲ್ಲೇ ಮಾಡಬೇಕು. ನಮ್ಮಲ್ಲಿ ನಮ್ಮ ಕಾರ್ಯಕರ್ತೆಯರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ, ಒಳ್ಳೆ ಉತ್ತಮ ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆಗಳನ್ನು ಮಾಡ್ತಾರೆ. ಆ ನಿಟ್ಟಲ್ಲಿ ನಮ್ಮೆಲ್ಲರೂ ಕೂಡ ಇಂದಿನಿಂದಲೂ ಕೂಡ ಶಾಲಾ ಪೂರ್ವ ಶಿಕ್ಷಣಗಳನ್ನು ಯಾವ ಕಾನ್ವೆಂಟ್ಗಳಿಗೂ ಕೂಡ ಸಾಟಿ ಇಲ್ಲದ ರೀತಿ ಅವಳು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರಾಳೆ. ಪಾಲನೆ ಲಾಲನೆ ಪೋಷಣೆ ಎಲ್ಲ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವುಳ್ಳ ಕಾರ್ಯಕರ್ತರು ನಮ್ಮಲ್ಲಿದ್ದಾರೆ.
ನಮ್ಮ ಕಾರ್ಯಕರ್ತರನ್ನು ಎಲ್ ಕೆ ಜಿ ಯು ಕೆ ಜಿಗೆ ಮಾಡ್ತಕ್ಕಂಥ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಆಗಬೇಕು. ನಮ್ಮ ಕಾರ್ಯಕರ್ತರು ಸಹಾಯಕಿಯರೇ ನಮ್ಮ ಕೇಂದ್ರಗಳಲ್ಲಿ ಕಾರ್ಯಕರ್ತ ಮತ್ತು ಸಹಾಯಕಿಯರಿಗೆ ಉಳ್ಕೋಬೇಕು. ನಮಗೆ ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ಕೊನೆಗಳಿಗೆಯಲ್ಲಿ ಏನಾರ ಸಬು ಬೇಳಿ ನಮ್ಮನ್ನು ಸಹಾಯಕಕ್ಕೆ ನೋಡಬೇಡಿ. ನಾವು ಸಿದ್ಧರಾಗಿ ಬಂದಿದ್ದೀವಿ. ಅನಿರ್ದಿಷ್ಟಾವಧಿ ದಂಡಿಗೆ ನಾವೆಲ್ಲ ತಯಾರಿ, ಬುತ್ತಿ ರೊಟ್ಟಿ ಕಟ್ಕೊಂಡು ನಾವು ಬಂದಿದ್ದೀವಿ. ನಮಗೊಂದು ಒಳ್ಳೆಯ ಸಂದೇಶ, ಕೇಂದ್ರಗಳು ಉಳಿತಕ್ಕಂಥ ಸಂದೇಶ ನಮಗೆ ಸಿಗದೇ ಇದ್ದರೆ ನಾವು ಈ ಜಾಗವನ್ನು ಫ್ರೀಡಮ್ ಪಾರ್ಕನ್ನು ಬಿಟ್ಟು ಕದಲೋದಿಲ್ಲ ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ರಾಜ್ಯ ಮುಖಂಡರು ತಗೊಂಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.